ನಮಸ್ಕಾರ ಸುದ್ದಿ ಜಂಕ್ಷನ್ಗೆ ಸ್ವಾಗತ ನಾನು ಪವಿತ್ರ ಪಾಟೀಲ್ ಮೊದಲಿಗೆ ಹೆಡ್ಲೈನ್ಸ್ ಭಾರತ ದೇಶವನ್ನು ಯಾವುದೇ ಕಾರಣಕ್ಕೂ ತುಂಡಾಗಲು ಬಿಡಬಾರದು ಭವ್ಯ ಪರಂಪರೆಯನ್ನು ಹೊಂದಿರುವ ತಾಯ್ನಾಡಿನ ರಕ್ಷಣೆಯೇ ಸಂಘಟನೆಯ ಉದ್ದೇಶ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿಕೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ ದೊರೆಸ್ವಾಮಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿ ಬೆಳಗಾವಿಯಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಪ್ರತಿಭೆಯನ್ನು ಹೊರತರುವ ಕರ್ತವ್ಯ ಶಿಕ್ಷಕರದ್ದು ಶ್ರದ್ಧೆಯಿಂದ ಓದಿ ಉಜ್ವಲ ಭವಿಷ್ಯವನ್ನು ವಿದ್ಯಾರ್ಥಿಗಳು ರೂಪಿಸಿಕೊಳ್ಳಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಶರಣು ಸಲಹೆ ಆಟೋ ಹಾಗೂ ಬೈಕ್ ನಡುವೆ ಡಿಕ್ಕಿ ಸಂಭವಿಸಿ ಓರ್ವ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿ ಮೂವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕುಂಬಾರಪೇಟೆ ಕ್ರಾಸ್ ಬಳಿ ನಡೆದಿದೆ ಆದಣ್ಣಗೌಡ ಪಾಟೀಲ್ ನಲವತ್ತು ವರ್ಷ ವಯಸ್ಸು ಮೃತ ಬೈಕ್ ಸವಾರ ಮೃತನು ಹೆಬ್ಬಾಳಾಬಿ ಗ್ರಾಮದ ನಿವಾಸಿಯಾಗಿದ್ದು ಹಿಂಬದಿ ಕುಳಿತಿದ್ದ ಬೈಕ್ ಸವಾರ ನಂದಪ್ಪಗೆ ಗಂಭೀರ ಗಾಯವಾಗಿದ್ದು ಕಲಬುರಗಿಯ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಆಟೋದಲ್ಲಿದ್ದ ಇಬ್ಬರು ಮಹಿಳೆಯರಿಗೂ ಗಾಯವಾಗಿದ್ದು ಸುರಪುರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸುರಪುರ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಕಲಬುರಗಿ ಜಿಲ್ಲೆಯ ಅಫಸಲ್ಪುರ್ ಪಟ್ಟಣದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಕರಿಯರ್ ಅಕಾಡೆಮಿ ವತಿಯಿಂದ ದ್ವಿತೀಯ ಪಿಯುಸಿ ಕಲಾ ಮತ್ತು ವಾಣಿಜ್ಯ ವಿದ್ಯಾರ್ಥಿಗಳಿಗಾಗಿ ಬೇಸಿಗೆ ರಜೆಯ ತರಗತಿಯನ್ನು ಪ್ರಾರಂಭಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಕರಿಯರ್ ಅಕಾಡೆಮಿಯ ನಿರ್ದೇಶಕರಾದ ಗುರುದೇವ್ ಪೂಜಾರಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮಕ್ಕಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮವನ್ನು ನಾಗರಾಜ್ ಹತ್ತರ್ಕಿ ಮಾಜಿ ಸೈನಿಕರು ಉದ್ಘಾಟಿಸಿದರು ಸಂಜಯ್ ಕುಮಾರ್ ದುಬೆ ಜಾಫರ್ ಸಾಬ್ ದೇವರಮನಿ ನಾಗರಾಜ್ ಕಟಿಮ್ನಿ ಯಲ್ಲಾಲಿಂಗ ಪ್ಯಾಟಿ ಸಚಿನ್ ಬೋಸಗ ಸಂಗಣ್ಣ ಹಿರಿಯಾಳ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಭವ್ಯ ಸಂಸ್ಕೃತಿ ಪರಂಪರೆ ಇತಿಹಾಸವನ್ನ ಹೊಂದಿರುವ ಭಾರತ ದೇಶವನ್ನ ಯಾವುದೇ ಕಾರಣಕ್ಕೂ ತುಂಡಾಗಲು ಬಿಡದೆ ಸಂರಕ್ಷಿಸುವುದೇ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಾಳಗಿಲಿ ಹೇಳಿದರು ಶ್ರೀರಾಮ ಸೇನೆಯ ಕಾಳಗಿ ತಾಲೂಕಾ ಘಟಕ ಹಾಗೂ ಹಿಂದೂ ಜನ ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ದೇಶದ ಹಿಂದೂಗಳು ಒಂದಾದರೆ ಭಾರತ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ದೇಶವಾಗುತ್ತೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಆದರೆ ಇದನ್ನು ಸಹಿಸದೆ ಕಾಂಗ್ರೆಸ್ ಕಮ್ಯುನಿಸ್ಟ್ ಜೆಡಿಎಸ್ನವರು ಮುಸ್ಲಿಮರನ್ನ ಪಕ್ಕಕ್ಕಿಟ್ಟುಕೊಂಡು ದೇಶವನ್ನು ಹಾಳು ಮಾಡಲು ಹೊರಟಿದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸುವ ನಾವು ಎಂದಿಗೂ ಒಂದು ಹಿಂದೂ ಬಂದು ಎಂಬ ಎಚ್ಚರಿಕೆಯನ್ನು ಕೊಡುತ್ತಿದ್ದೇವೆ ನಮ್ಮ ದೇಶಕ್ಕಾಗಿ ಅಗಲಿರುಳು ಶ್ರಮಿಸುತ್ತಿರುವ ಪ್ರಧಾನಿ ಮೋದಿ ಸದಾ ಬೆಂಬಲಿಸುತ್ತೇವೆ ಎಂದು ಹೇಳಿದರು ಶ್ರೀರಾಮಸಿನ ರಾಜ್ಯ ಘಟಕದ ಅಧ್ಯಕ್ಷ ಆಂದೋಲ ಮಠದ ಸಿದ್ದಲಿಂಗ ಶಿವಾಚಾರ್ಯರು ಮಾತನಾಡಿ ಕಾಂಗ್ರೆಸ್ ಎಂಬ ವೈರಸ್ ನಮ್ಮ ದೇಶವನ್ನು ಅರವತ್ತೈದು ವರ್ಷ ಕೊಳ್ಳೆ ಹೊಡೆದು ಪಠ್ಯ ಪುಸ್ತಕಗಳಲ್ಲಿ ದುಷ್ಟರನ್ನ ವೈಭವ ಕರೆಸಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಹಾಳು ಮಾಡಲು ಯತ್ನಿಸಿದೆ ಎಂದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಗಜ್ಯೋತಿ ಬಸವೇಶ್ವರರು ನಮ್ಮ ನಿಜವಾದ ಅಮೂಲ್ಯ ರತ್ನಗಳು ಇವರ ಪಟ್ಟಿಗೆ ದೇಶದ್ರೋಹಿ ಅಮೂಲ್ಯ ಹೆಸರು ಸೇರಿಸುವುದಾದರೆ ಸೇರಿಸುವವರ ತಲೆಯಲ್ಲಿ ಉಳ ಬಿದ್ದಂತೆ ದೇಶದ್ರೋಹಿಗಳನ್ನ ಬೆಂಬಲಿಸುತ್ತಿರುವ ಈಶ್ವರ್ ಖಂಡ್ರೆ ಡಿಕೆ ಶಿವಕುಮಾರ್ ಪ್ರಿಯಾಂಕ ಖರ್ಗೆ ಇವರನ್ನು ಜನ ಮಾಜಿ ಮಾಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದರು ಸ್ಥಳೀಯ ಎರೆಮಠದ ಶಿವಬಸವ ಶಿವಾಚಾರ್ಯರು ರಟಕಲ್ ವಿರಕ್ತ ಮಠದ ಸಿದ್ದರಾಮ ಸ್ವಾಮೀಜಿ ಆಶೀರ್ವಚನವನ್ನು ನೀಡಿದರು ರಟಕಲ್ ನಡುವಿನ ಮಠದ ರೇವಣಸಿದ್ದ ಶಿವಾಚಾರ್ಯರು ಚಂದ್ರಮೌಳಿ ಸ್ವಾಮೀಜಿ ಗೌಡಿ ಗಣೇಶ ಗುಡ್ಡದ ಶಿವಯೋಗಿ ಶರಣರು ಡೊಣ್ಣೂರಿನ ಪ್ರಶಾಂತ ದೇವರು ಕೋಡ್ಲಿಯ ಬಸವಲಿಂಗ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸಿದರು ಶ್ರೀರಾಮ ಸೇನೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮಿಕಾಂತ್ ಸ್ವಾದಿ ಅಧ್ಯಕ್ಷತೆಯನ್ನು ವಹಿಸಿದರು ಶ್ರೀರಾಮ ಸೇನೆಯ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ವಿಜಯ ಪಾಟೀಲ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ವೀರಶೆಟ್ಟಿ ಕ್ಯಾಮ ದುರ್ಗಾಸೇನೆಯ ಅಧ್ಯಕ್ಷ ಶೀಲಾ ಮಂಗಳಮುಖಿ ಮುಖಂಡ ಈಶ್ವರ್ ಜೇವರ್ಗಿ ಶಿವಣ್ಣ ಶಾಪೂರ್ ಎಪಿಎಂಸಿ ನಿರ್ದೇಶಕ ರಾಮಶೆಟ್ಟಿ ಪಾಟೀಲ್ ಕಾಂಗ್ರೆಸ್ ಮುಖಂಡ ನಿಂಬೆಣ್ಣಪ್ಪ ಕೋರ್ವಾರ್ ಪರಮೇಶ್ವರ ಮಡಿವಾಳ್ ಬಿಜೆಪಿ ಮುಖಂಡ ಶಿವಶಣ್ಣಪ್ಪ ಗುತ್ತೇದಾರ್ ಸಂತೋಷ್ ಪಾಟೀಲ್ ಮಂಗಲ್ಗಿ ಶೇಖರ್ ಪಾಟೀಲ್ ರಾಜೇಂದ್ರ ಬಾಬು ಹೀರಾಪೋರ್ ಸಂತೋಷ್ ಚವ್ಹಾಣ್ ವಿಶ್ವನಾಥನ್ ವನಮಾಲಿ ಪ್ರಶಾಂತ್ ಕದಂ ರಮೇಶ್ ಕಿಟ್ಟದ್ ಮಲ್ಲು ಮರುಗುತ್ತಿ ಜೈಶಂಕರ್ ಪಾಟೀಲ್ ಶಾಂತು ಗುತ್ತೇದಾರ್ ಹನುಮಂತ ಒಡೆಯರಾಜ್ ಇದ್ದರು ಸುಭಾಷ್ ಕದಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾಳಪ್ಪ ಕರೆಮನೂರು ಸ್ವಾಗತಿಸಿದರು ಹನುಮಂತ ಕಣ್ಣಿ ನಿರೂಪಿಸಿ ವಂದಿಸಿದರು ಇನ್ಯಾಡೋ ವಿರೋಧ ಸಿನ್ ಪಿ ಆರ್ ಸಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇರುವಂತಹ ಕಾನೂನಿದು ಇದು ಸೊ ಇವತ್ತು ಇದಕ್ಕೆ ವಿರೋಧ ಮಾಡ್ತಾ ಇರುವಂತಹದ್ದು ಬಹಳ ದುರದೃಷ್ಟಕರವಾದ ಸೊ ಇಂಥ ವಿರೋಧ ಅನಾವಶ್ಯಕವಾದ ಇದರ ಹಿಂದೆ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಾ ಇದಾವೆ ಅಂತ ಕಾಣಿಸ್ತಾ ಇದೆ ಸೊ ಹೀಗಾಗಿ ಇದರ ಜೊತೆ ಜೊತೆನೆ ದೇಶದ್ರೋಹಿ ಘೋಷಣೆ ಆಗ್ತಾ ಇರುವಂತಹ ಕೂಡ ಬಹಳ ನೋವಿನ ಸಂಗತಿ ದೇಶಕ್ಕೆ ಒಂದು ಅಪಾಯದ ಸಂಗತಿ ಇದಾಗಬಾರದು ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಆಗಲಿ ಕಾನೂನು ವ್ಯವಸ್ಥೆ ಬಹಳ ದುರ್ಬಲವಾಗಿದೆ ಅವರಿಗೆ ಜಾಮೀನು ಸಿಗತ್ತೆ ಅವರು ಹೊರಗಡೆ ಓಡಾಡ್ತಾರೆ ಅವ್ರ ನಾಯಕರಾಗ್ತಾರೆ ಹೀರೋಗಳಾಗ್ತಾರೆ ಭಾರತದಲ್ಲಿ ಹಿಂದೂಗಳು ಶ್ರೇಷ್ಠರಾಗಬೇಕು ಹಿಂದೂಗಳ ಒಂದು ಚಿಂತನೆ ಈ ಭಾರತದಲ್ಲಿ ನಡಿಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಹಿಂದೂ ಸಂಘಟನೆಯ ಗುರಿಯನ್ನ ತಲುಪುವುದಕ್ಕೋಸ್ಕರ ಕಲಬುರಗಿ ಜಿಲ್ಲೆಯ ನೂತನ ಎಡ್ರಾಮಿ ತಾಲೂಕಿನಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರನೇ ಜಯಂತ್ಯೋತ್ಸವ ಹಾಗೂ ತಾಲೂಕು ಮಟ್ಟದ ಕೋಲಿ ಸಮಾಜದ ಬೃಹತ್ ಸಮಾವೇಶವನ್ನು ಮಾರ್ಚ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಗಂಗಯಾಟಿ ಗುತ್ತದಾರವರ ಜಮೀನಿನ ಆವರಣದಲ್ಲಿ ನಡೆಯಲಿದೆ ಎಂದು ಕೋಲಿ ಸಮಾಜದ ತಾಲೂಕಾಧ್ಯಕ್ಷ ರೇವಣಸಿದ್ದಪ್ಪ ಗೌಡ ಕಮಾನಮನಿ ಹಾಗೂ ಚಿಂತಕ ಭಗವಂತರಾಯ್ ಬೆಣ್ಣೂರು ಹೇಳಿದರು ಹೌದು ನೂತನ ಎಡ್ರಾಮಿ ತಾಲೂಕಿನಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರನೇ ಜಯಂತೋತ್ಸವ ಹಾಗೂ ತಾಲೂಕು ಮಟ್ಟದ ಕೋಲಿ ಸಮಾಜದ ಬೃಹತ್ ಸಮಾವೇಶ ಮಾರ್ಚ್ ಇಪ್ಪತ್ತೊಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಟ್ಟಣದ ಗಂಗಯ್ಯ ಟಿಗುತ್ತೇದಾರ್ ಅವರ ಜಮೀನಿನ ಆವರಣದಲ್ಲಿ ನಡೆಯಲಿದೆ ಎಂದು ಕೋಲಿ ಸಮಾಜದ ತಾಲೂಕಾಧ್ಯಕ್ಷ ರೇವಣಸಿದ್ದಪ್ಪ ಗೌಡ ಕಮಾನಮನಿ ಹಾಗೂ ಚಿಂತಕ ಭಗವಂತರಾಯ್ ಬೆಣ್ಣೂರು ಹೇಳಿದರು ಪಟ್ಟಣದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಭಗವಂತ ರಾಯ್ ಬೆಣ್ಣೂರ್ ಮಾತನಾಡಿ ಅಂದು ನಡೆಯುವ ಕಾರ್ಯಕ್ರಮವನ್ನ ಪಕ್ಷಭೇದ ಮರೆತು ಸಂಘಟಿಸಲಾಗಿದೆ ಕೋಲಿ ಸಮಾಜದ ಜನರಲ್ಲಿ ಜಾಗೃತಿ ಮೂಡಿಸಲು ಈ ಸಮಾವೇಶವನ್ನ ಆಯೋಜಿಸಲಾಗಿದೆ ಕಾರ್ಯಕ್ರಮಕ್ಕೆ ಸುಮಾರು ಎಂಟರಿಂದ ಹತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ ಜೇವರ್ಗಿ ಮತ್ತು ಎಡ್ರಾಮಿ ತಾಲೂಕಿನ ಸಮಾಜದ ಬಂಧುಗಳು ಹಾಗೂ ಬಸವಾದಿ ಶರಣರ ಅನುಯಾಯಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಹಾವೇರಿ ಜಿಲ್ಲೆಯ ನರಸೀಪುರದ ಅಂಬಿಗರ ಚೌಡಯ್ಯ ಪೀಠದ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಎಡ್ರಾಮಿ ವಿರಕ್ತ ಮಠದ ಸಿದ್ದಲಿಂಗ ಸ್ವಾಮೀಜಿ ತೊನಸನಾಳ್ಳಿಯ ಅಲ್ಲಮ್ಮಪ್ರಭು ಪೀಠದ ಮಲ್ಲಣಪ್ಪ ಸ್ವಾಮೀಜಿ ಗೊರವ ಗುಂಡಿಗಿಯ ವರಲಿಂಗೇಶ್ವರ ಸ್ವಾಮೀಜಿ ಅವರು ವಹಿಸುವರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಜ್ಯೋತಿ ಬೆಳಗಿಸುವವರು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಚೌಡಯ್ಯನವರ ಭಾವಚಿತ್ರಕ್ಕೆ ಎಂಎಲ್ಸಿ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಅವರು ಮಾತಾ ಮಾಣಿಕೇಶ್ವರಿ ಭಾವಚಿತ್ರಕ್ಕೆ ಮಾಜಿ ಸಚಿವ ಹಾಗೂ ಹಹಾಲಿ ಶಾಸಕ ಪ್ರಿಯಾಂಕ್ ಖರ್ಗೆ ಅವರು ವಿಠಲ್ ಹೇರೂರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡುವವರು ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ನ ರಿಬೋರ್ಡ್ ಕ್ಯಾಲೆಂಡರ್ ಬಿಡುಗಡೆ ಮಾಡುವರು ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಪುಸ್ತಕ ಬಿಡುಗಡೆ ಮಾಡುವವರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೈ ಹೆರೆಮೆಟ್ಟ ದಿನಚರಿ ಬಿಡುಗಡೆ ಮಾಡುವವರು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಚಂದಮ್ಮ ಸಂಗಣ್ಣಟ್ಗ ಹಾಗೂ ಬಸವರಾಜ್ ಮಾಲಿ ಮಾಲಿಪಾಟೀಲ್ ಅರಳುಗುಂಡಿಗೆ ಅವರು ಧ್ವನಿ ಸುರಳಿ ಬಿಡುಗಡೆ ಮಾಡುವವರು ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನ ಸಮಾಜದ ಹಿರಿಯ ಮುಖಂಡ ಶಿವಲಿಂಗಪ್ಪ ಕೆನ್ನೂರ್ ಅಧ್ಯಕ್ಷತೆಯನ್ನ ತಾಲೂಕಾ ಕೋಲಿ ಸಮಾಜದ ಅಧ್ಯಕ್ಷ ರೇಣುಸಿದ್ದಪ್ಪ ಗೌಡ ಕಮಾನಮನಿ ಉಸ್ತುವಾರಿಯನ್ನ ಎಡ್ರಾಮಿ ತಾಲೂಕಾ ಕೋಲಿ ಸಮಾಜದ ಅಧ್ಯಕ್ಷ ರಾಚಣ್ಣ ತಳವಾರ್ ವಹಿಸುವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಶೋಭಾ ಬಾಣಿ ಧ್ವಜಾರೋಹಣ ನೆರವೇರಿಸುವರು ಮೆರವಣಿಗೆಯನ್ನು ಜಿಲ್ಲಾ ಕೋಲಿ ಸಮಾಜದ ಅಧ್ಯಕ್ಷ ವಸಂತರಾವ್ ನರಿಬೋಳ್ ಮುಖಂಡರಾದ ಮಲ್ಲಿಕಾರ್ಜುನ್ ಸಾಹು ಶಿವಶರಣಪ್ಪ ಕೋಬಾಳ್ ಉದ್ಘಾಟಿಸುವರು ಸಮಾಜದ ಚಿಂತಕ ಭಗವಂತ ರಾಯ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡುವವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಸರ್ದಾರ್ ಶರಣಗೌಡ ವೃತ್ತದವರೆಗೆ ವಿವಿಧ ಜಾನಪದ ಕಲಾತಂಡಗಳಿಂದ ಮೆರವಣಿಗೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಅಂಬಿಗರಾಜ್ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನ್ಸೂರ್ ಎಂಎಲ್ಸಿ ತಿಪ್ಪಣಪ್ಪ ಕಮಕ್ಕನೂರ್ ಶಾಸಕ ಬಿ ನಾರಾಯಣರಾವ್ ಸೇರಿದಂತೆ ಸಮಾಜದ ಅಧಿಕಾರಿಗಳನ್ನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು ಮುಖ್ಯ ಅತಿಥಿಗಳಾಗಿ ಅಮೃತಗೌಡ ಪಾಟೀಲ್ ಒಡಗೇರ ಶಾಂತಗೌಡ ದುಮ್ಮದ್ರಿ ರಾಜ್ಯಾಧ್ಯಕ್ಷ ತಿಪ್ಪಣ್ಣರೆಡ್ಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಂಡಪ್ಪ ಸಾಹು ಕೊರಳಗೇರ ಶಾಂತಪ್ಪ ಕೂಡಲ್ಗಿ ರೇವಣಸಿದ್ದಪ್ಪ ಸಂಕಲಿ ಮುಖಂಡರಾದ ಗೌಡ ಯಲಗೌಡ ಸೇರಿದಂತೆ ಅನೇಕರು ಭಾಗವಹಿಸುವರು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಕೋಲಿ ಸಮಾಜದ ಅಧ್ಯಕ್ಷ ರೇಣುಸಿದ್ದಪ್ಪ ಗೌಡ ಕಮಾನಮನಿ ರಾಚಣ್ಣ ತಳವಾರ್ ಗೌಡ ಮಾಲಿಪಾಟೀಲ್ ಹಳ್ಳೆಪ್ಪ ನಟಿಕರ್ ಭಗವಂತರಾಯ್ ಬೆಣ್ಣೂರ್ ಹಲ್ಕೆಟ್ಟೆಪ್ಪ ತಳವಾರ್ ಸಿದ್ದಣ್ಣ ನಾಯ್ಕೋಡಿ ಯಮನಪ್ಪ ಕಡ್ಕಲ್ ಜಗದೀಶ್ ತಳವಾರ್ ವಿಠಲ್ ಕವಲ್ದಾರ್ ಹಳ್ಳೆಪ್ಪ ಗೌಡ ಜಂಬೆರಾಳ ಚಂದ್ರಕಾಂತ್ ಸಾಹು ಆಲೂರ್ ಸಿದ್ದಣ್ಣ ಕವಲ್ದಾರ್ ವೀರೇಶ್ ಉಡೇದ್ ಬಸವರಾಜ್ ನಾಗವಿ ನರಸಪ್ಪ ಚಟ್ಟರ್ಕಿ ವಿಠಲ್ ಸುಂಬಡ ಗೌಡ ಪಾಟೀಲ್ ಸೇರಿದಂತೆ ಇತರರು ಇದ್ದರು ಕ್ಷೇತ್ರದ ಶಾಸಕರು ಯುವ ನಾಯಕರಾಗಿರುವ ಸನ್ಮಾನ್ಯ ಡಾಕ್ಟರ್ ಅಜಯ್ ಅವರು ಈ ಕಾರ್ಯಕ್ರಮದ ಜ್ಯೋತಿನ ಬೆಳಗಲಿದ್ದಾರೆ ಅದೇ ರೀತಿಯಾಗಿ ನಿರೀಶನ್ ಅಂಬಿಗರಿ ಚೌಡಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಪ್ರದೇಶ ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೋಲಿ ಸಮಾಜದ ರಾಜ್ಯ ಹಿರಿಯ ಮುಖಂಡರಾಗಿರುವ ಎನ್ ರವಿಕುಮಾರ್ ಸರ್ ಅವರು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ಮುಖಂಡರಾಗಿರುವ ಮಾನ್ಯ ಬಾಬುರಾವ್ ಚಿಂಚನ್ಸೂರ್ ಅಧ್ಯಕ್ಷರು ನಿರ್ಶಿನ ಅಂಬೇಗರ್ ಚೌಡಯ್ಯನವರು ಅಭಿವೃದ್ಧಿ ನಿಗಮ ಬೆಂಗಳೂರು ಇವರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳಾಗಿರತಕ್ಕಂಥ ಮಾನ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರು ಹಾಗೂ ಬಿ ನಾರಾಯಣರಾವ್ ಬಸವಕಲ್ಯಾಣ ಕ್ಷೇತ್ರ ಶಾಸಕರು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಳ್ಳೋದ್ರ ಜೊತೆ ಅವರಿಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಅದೇ ರೀತಿಯಾಗಿ ಒಂದು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯ ಘನ ಅಧ್ಯಕ್ಷತೆಯನ್ನು ಜೇವರ್ಗಿ ತಾಲೂಕು ಕೋಲಿ ಸಮಾಜದ ಅಧ್ಯಕ್ಷರಾಗಿರುವ ರೇವಣ್ ಸಿದ್ದಪ್ಪಗೌಡ ಕಮಾನ್ ಮನಿಯವರು ವಹಿಸಿಕೊಳ್ಳಿದ್ದಾರೆ ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದ ಉಸ್ತುವಾರಿಯನ್ನು ಯಡ್ರಮಿ ತಾಲೂಕು ಅಧ್ಯಕ್ಷರಾಗಿರುವ ಎರಡನೇ ತಾಲೂಕು ಕೋಲಿ ಸಮಾಜ ಅಧ್ಯಕ್ಷರಾಗಿರುವ ರಾಜಳವರ್ ಅವರು ವಹಿಸಿಕೊಳ್ಳಿದ್ದಾರೆ ಮತ್ತು ಒಂದು ಕಾರ್ಯಕ್ರಮದ ಉಜಾಹಾರಣವನ್ನ ಕೋಲಿ ಸಮಾಜ ಹಿರಿಯ ಮುಖಂಡರು ಆಗಿರುವ ಶ್ರೀಮತಿ ಶೋಭಾ ನಿವೃತ್ತ ಶಿಕ್ಷಕರಾದ ಅಪ್ಪ ಸಾಬ್ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಿತು ರೈತ ದೇಶ ರಕ್ಷಣೆ ಮಾಡುವ ಯೋಧ ಮಕ್ಕಳಿಗೆ ಅಕ್ಷರದ ಜ್ಞಾನ ನೀಡುವ ಶಿಕ್ಷಕರನ್ನ ಎಂದಿಗೂ ಮರೆಯಬಾರದು ಜ್ಞಾನದ ಸಂಪತ್ತಿಗಾಗಿ ಬದುಕಿದ ಅಪ್ಪ ಸಾಬ್ ಗುರುಗಳ ಕಾರ್ಯ ಶ್ರೇಷ್ಠವಾದದ್ದು ಎಂದು ವಿಜಯಪುರದ ಜ್ಞಾನ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಹೇಳಿದರು ಅಥಣಿ ತಾಲೂಕಿನ ಕಕ್ಕಮರಿ ಗ್ರಾಮದ ವಾಲಿ ತೋಟದಲ್ಲಿ ನಡೆದ ನಿವೃತ್ತ ಶಿಕ್ಷಕ ವಾಲಿ ವಾಲಿಗುರುಗಳ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಮತ್ತು ಗುರುವಂದನ ಸಾಧಕರಿಗೆ ಸನ್ಮಾನ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಆಶೀರ್ವಚನ ನೀಡುತ್ತಾ ತಿಳಿಯಾದ ಕ್ಷೇತ್ರವೇ ಶಿಕ್ಷಣ ಕ್ಷೇತ್ರ ಮೀಸಲು ಜೀವನವಾಗಿಸಿಕೊಂಡವರಲ್ಲಿ ವಾಲಿಗುರುಗಳ ಬದುಕು ಸಾರ್ಥಕವಾಗಿದೆ ಜೀವನದಲ್ಲಿ ಎಲ್ಲವನ್ನ ಗಳಿಸಬಹುದು ಆದರೆ ಸ್ವಚ್ಛ ಜೀವನ ಗಳಿಸುವುದು ವಿರಳ ಎಲ್ಲರ ಮನಸ್ಸು ಕೆಡದಂತೆ ಬದುಕುವುದೇ ತಪಸ್ಸು ತಪ್ಪಿದ್ದನ್ನ ತೆದ್ದುವುದೇ ಶಿಕ್ಷಕನ ವೃತ್ತಿ ಜ್ಞಾನದ ಬೆಳಕನ್ನು ದಾರ ಎರಿಯುತ್ತಿರುವ ಮನಸ್ಸಿನ ಹೃದಯವೇ ಅಮೃತ ಅಮೃತದಂತಹ ಜೀವನದಲ್ಲಿ ಆನಂದದಿಂದ ಬದುಕಬೇಕು ಎಂದರು ಅತನಿ ಮೋಟಿಗಿ ಮಠದ ಪ್ರಭು ಚೆನ್ನಬಸವ ಸ್ವಾಮೀಜಿ ಮಾತನಾಡಿ ನೀರಿನಲ್ಲಿ ಸ್ನಾನ ಮಾಡಿ ಬಟ್ಟೆ ಬದಲಿಸುವುದು ದೊಡ್ಡದಲ್ಲ ಶಮದ ಬೆವರಿನಿಂದ ನಿಜವಾದ ಸ್ನಾನವಾಗಬೇಕು ಭಾರತದಲ್ಲಿರುವ ಸಂಸ್ಕೃತಿ ಪ್ರೀತಿ ವಾತ್ಸಲ್ಯದಿಂದ ಬದುಕಬೇಕು ಎಂದರು ಈ ವೇಳೆ ಅತಣಿ ಶಾಸಕ ಮಹೇಶ್ ಕುಮಟಳ್ಳಿ ಮುಪ್ಪಿನ್ ಕಡಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿದರು ಕಕ್ಕಮರಿ ಆತ್ಮರಾಮ ಸ್ವಾಮೀಜಿ ನೇತೃತ್ವವನ್ನು ವಹಿಸಿದರು ಅಥಣಿ ಕಸಪಾ ಅಧ್ಯಕ್ಷ ಡಾಕ್ಟರ್ ಮಹಾಂತೇಶ್ ಉಕ್ಕಲಿ ಸ್ಮರಣ ಸಂಚಿಕೆಯನ್ನು ಪರಿಚಯಿಸಿದರು ಬಸವಲಿಂಗ ಶ್ರೀ ಮರುಳಸಿದ್ಧಶ್ರೀ ಮಹೇಶಾನಂದ ಶ್ರೀ ಅಮರೇಶ್ವರ ಮಹಾರಾಜರು ಅಭಿನವ ಗುರುಲಿಂಗ ಜಂಗಮಶ್ರೀ ಶ್ರಿದ್ಧಾನಂದ ಶ್ರೀ ಅಮೃತಾನಂದ ಶ್ರೀ ಮಹದೇವ ಮಹಾರಾಜರು ಮಲ್ಲಿಕಾರ್ಜುನ ಶ್ರೀ ಶಿವದೇವ ಶ್ರೀ ಮಾಜಿ ಶಾಸಕ ಶಹಜಾನ್ ಡೊಂಗರಗಾಂವ್ ಯುವ ದುರ್ಣ ಚಿದಾನಂದ ಸವದಿ ಅತಣಿ ಯೋಗ ಪ್ರಭಾರಿ ಎಸ್ ಕೆ ಒಳ್ಳೆಪ್ಪನವರ ಇತರರು ಉಪಸ್ಥಿತರಿದ್ದರು ಬೀದಿ ನಾಟಕದ ಮೂಲಕ ಆರೋಗ್ಯದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ನಡೆಯಿತು ಕೆಎ ಲೋಕಾಪುರ ಡಿಗ್ರಿ ಕಾಲೇಜಿನ ಎನ್ಎಸ್ಎಸ್ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಆರೋಗ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಿದ್ರು ದುಶ್ಚಟಗಳಿಂದ ಮುಕ್ತರಾಗಿ ಎಲ್ಲರೂ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಅಂತ ನಾಟಕದ ಮೂಲಕ ತಿಳಿಸಿದರು ನಂತರ ಸುದ್ದಿ ಮಾಧ್ಯಮದವರೊಂದಿಗೆ ನೋವಾರ್ಟಿಸ್ ಆರೋಗ್ಯ ಪರಿವಾರ ಸಂಸ್ಥೆಯ ಪ್ರೋಗ್ರಾಂ ಮ್ಯಾನೇಜರ್ ಎ ಬಿ ಆದಿಮನಿ ಮಾತನಾಡುತ್ತಾ ಗ್ರಾಮೀಣ ಭಾಗದ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ದಿನಾಲು ಮೂರರಿಂದ ನಾಲ್ಕು ಹಳ್ಳಿಗಳಲ್ಲಿ ಬೀದಿ ನಾಟಕ ಕೈಗೊಳ್ಳಲಾಗುತ್ತಿದೆ ಈಗಾಗಲೇ ನಾವು ಸವದಿ ಸತ್ತಿ ಶಿರಹಟ್ಟಿ ನಂದಗಾಮ ಹುಲ್ಗಬಾಳ ಗ್ರಾಮದೊಳಗೆ ಜನರನ್ನು ನಾವು ಒಂದೇ ಕಡೆಗೆ ಸೇರಿಸಿ ಕಾರ್ಯಕ್ರಮವನ್ನು ಆಯೋಜಿಸಿ ಜನರಲ್ಲಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಾಗಿದೆ ಸ್ಥಳೀಯ ವೈದ್ಯರ ಸಹಯೋಗದಲ್ಲಿ ಫ್ರೀ ಹೆಲ್ತ್ ಕ್ಯಾಂಪ್ ಹಾಕಿಕೊಂಡು ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆ ಕೊಡುವುದು ನಮ್ಮ ಸಂಸ್ಥೆಯ ಉದ್ದೇಶ ಆಗಿದೆ ಅಂತ ಆದಿಮನಿ ಅವರು ತಿಳಿಸಿದರು ಈ ವೇಳೆಯಲ್ಲಿ ಉಪನ್ಯಾಸಕ ಬಿಪಿ ಗುಂಡ ಅಮಿತ್ ಜನೋಜೆ ವಿದ್ಯಾರ್ಥಿನಿಯರು ಇದ್ದರು ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ನೀಡುವುದರ ಮೂಲಕ ಅವಮಾನಗೊಳಿಸಿದ ವಿಜಯಪುರ ಜಿಲ್ಲೆಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಯನ್ನ ಖಂಡಿಸುತ್ತೇವೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಜಿಲ್ಲಾಧಿಕಾರಿಯ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ ಅವರು ಎಚ್ಎಸ್ ದೊರೆಸ್ವಾಮಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಶತಾಯುಷಿಗಳು ಈಗಿನ ತಲೆಮಾರುಗಳಿಗೆ ಮಾದರಿಯಾಗಿದ್ದ ಅವರನ್ನ ಶಾಸಕ ಬಸನ್ಗೌಡ ಯತ್ನಾಳ್ ಲಘುವಾಗಿ ಟೀಕಿಸಿ ಮಾತನಾಡಿ ಅವಮಾನವನ್ನ ಮಾಡಿದ್ದಾರೆ ಅಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರದಿದ್ರೆ ಇಂದು ಇವರು ಶಾಸಕರಾಗುತ್ತಿರಲಿಲ್ಲ ಇದರ ಬಗ್ಗೆ ಅರಿವು ಇಲ್ಲದೆ ಮಾತನಾಡುತ್ತಿರುವ ಶಾಸಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಸತ್ಯಪ್ಪ ಯತ್ನಾಳ್ ಮಾತನಾಡಿ ಶಾಸಕ ಬಸವರಾಜ್ ಯತ್ನಾಳ್ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವಹೇಳನಕಾರಿಯಾಗಿ ಮಾತನಾಡುವುದರ ಮೂಲಕ ಶಾಂತಿ ಕದಡುವ ಯತ್ನ ಮಾಡುತ್ತಿದ್ದಾರೆ ಕೂಡಲೇ ತಮ್ಮ ತಪ್ಪನ್ನ ಅರಿತು ಕ್ಷಮೆ ಕೇಳುವ ಕೆಲಸ ಮಾಡಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಗಣಪತಿ ಇಳಿಗೇರ್ ರವಿ ಸಿದ್ದಮ್ಮನವರ್ ಗೋಪಾಲ್ ಕೊಕನೂರ್ ಮಹಾಂತೇಶ್ ಎರೆಮಠ್ ರಾಜು ಮರವೆ ಕುಬೇರ ಗಣಿಗೇರ್ ಗುರುನಾಥ್ ಹೆಗಡೆ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಸ್ವತಂತ್ರ ಹೋರಾಟಗಾರರ ಬದಲದಾಗ ಬಸವರಾಜ್ ಯತ್ನಾಳ್ ಪಾಟೀಲ್ನಂತ ಅವರು ಏನದಾರಲ್ಲ ದೇಶದೊಳಗ ಬೆಂಕಿ ಹಚ್ಚುವಂತ ಕೆಲಸ ಮಾಡತ್ತವ್ರು ಇವರ ಸ್ಪಷ್ಟಕ್ಕೆ ಇಷ್ಟಪಡ್ತೀವಿ ಯಾಕಂದ್ರೆ ಅಂತ ಹೋರಾಟಗಾರ ಸ್ವತಂತ್ರ ತರದೇ ಶಾಸಕರ ಕರೆ ಕೇಳ್ತೇನೆ ದೋಸ್ತಲ್ಲಿ ಮಾನ ಮರ್ಯಾದೆ ಇಟ್ಟುಕೊಂಡು ಅಂದದ್ದು ತಪ್ಪಾಗೈತೆ ಅಂತೇಳಿ ಆ ಚಿರಸ್ವಾಮಿ ಅವ್ರನ್ನ ಸಮಯಕ್ಕೆ ಕೇಳಬೇಕು ಇಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಉಗ್ರದ ಹೋರಾಟ ಹೋರಾಟ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸತ್ತಪ್ಪ ದುಂಡಪ್ಪ ಮಲ್ಲಾಪುರ ಅಂತೀ ಬೆಳಗಾವಿ ಜಿಲ್ಲಾ ರೈತ ಸಂಘ ಅಧ್ಯಕ್ಷ ಹುಬ್ಬಳ್ಳಿಯ ಕೆಎಲ್ಇ ಕಾಲೇಜಿನಲ್ಲಿ ದೇಶದ್ರೋಹಿ ಘೋಷಣೆ ಕೂಗಿದ ಪ್ರಕರಣದಲ್ಲಿ ಬಂಧಿತರಾದ ಮೂವರು ಆರೋಪಿಗಳನ್ನು ಪೊಲೀಸರು ಬೆಳಗಾವಿಯ ವಿಮ್ಸ್ ಕಾಲೇಜಿಗೆ ಕರೆತಂದು ವೈದ್ಯಕೀಯ ತಪಾಸಣೆ ನಡೆಸಿದರು ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸರು ಮೂವರನ್ನ ವೈದ್ಯಕೀಯ ತಪಾಸಣೆಗೆ ಕರೆತಂದಿದ್ದು ಮೂವರು ಆರೋಪಿಗಳಿಗೆ ಬೆಳಗಾವಿಯ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯಕೀಯ ತಪಾಸಣೆಗೆ ಕರೆತರಲಾಯಿತು ಇದಾದ ನಂತರ ಮೂವರು ಆರೋಪಿಗಳನ್ನ ವೈದ್ಯಕೀಯ ತಪಾಸಣೆ ಮುಗಿಸಿ ಹೆಂಡಲ್ಗಾ ಜೈಲಿಗೆ ಕರೆದೊಯ್ಯಲಿರುವ ಪೊಲೀಸರು ವಿಚಾರಣೆಗಾಗಿ ಎರಡು ದಿನಗಳ ಕಾಲ ವಶಕ್ಕೆ ಪಡೆದಿದ್ದ ಹುಬ್ಬಳ್ಳಿ ಪೊಲೀಸರು ಆರೋಪಿಗಳಾದ ಅಮೀರ್ ಬಾಸಿತ್ ತಾಲಿಬ್ಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಸಾವಿರದ ಐನೂರು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳುವ ಮೂಲಕ ಬೆಳಗಾವಿಯಲ್ಲಿ ತನ್ನ ಅಸ್ತಿತ್ವವನ್ನು ಬಲವರ್ಧನೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕ್ವೆಸ್ಟ್ ಗೋಬಲ್ ಮುಖ್ಯಸ್ಥ ಶ್ರೀಕಾಂತ್ ನಾಯಕ್ ಹೇಳಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಂಪನಿಯು ಪ್ರಸ್ತುತ ಬೆಳಗಾವಿಯಲ್ಲಿರುವ ತನ್ನ ಏರೋಪ್ಲೇಟ್ ಮತ್ತು ಆಯಿಲ್ ಅಂಡ್ ಗ್ಯಾಸ್ ಡೊಮೆನ್ನ ಡೆಲಿವರಿ ಕೇಂದ್ರದಲ್ಲಿ ಸುಮಾರು ಮುನ್ನೂರು ಇಂಜಿನಿಯರ್ಗಳನ್ನು ಹೊಂದಿದ್ದು ಇದೀಗ ಮತ್ತೆ ಮೆಕ್ಯಾನಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಜಿಟಲ್ ಎಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳುವುದು ಎಂದರು ಇಂದಿನ ಗ್ರಾಹಕರು ಡಿಜಿಟಲ್ ತಂತ್ರಜ್ಞಾನಗಳ ಬಗ್ಗೆ ಸಾಕಷ್ಟು ಅರಿವು ಹೊಂದಿದ್ದು ಅವರನ್ನ ನಮ್ಮ ಸೇವೆಗಳಿಂದ ಅಂತುಷ್ಟಗೊಳಿಸುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸುವ ನಿಟ್ಟಿನಲ್ಲಿ ಸೂಕ್ತವಾದ ಡಿಜಿಟಲ್ ಅಪ್ಲಿಕೇಶನ್ಗಳ ಬಳಕೆಯನ್ನು ಗುರುತಿಸಬೇಕಿದೆ ಇದಕ್ಕೆ ಸಂಬಂಧಿಸಿದ ಉದ್ಯಮಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ನೀಡುವ ನಿಟ್ಟಿನಲ್ಲಿ ಕ್ವೆಸ್ಟ್ ಕಂಪನಿಯು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಅವರು ಕ್ವೆಸ್ಟ್ ನಲ್ಲಿ ನಾವು ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಇಂಜಿನಿಯರಿಂಗ್ ಆವಿಷ್ಕಾರಗಳನ್ನು ಮಾಡುತ್ತಿದ್ದೇವೆ ಮತ್ತು ಡಿಜಿಟಲ್ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುತ್ತಿದ್ದೇವೆ ಇದು ನಮ್ಮ ಗ್ರಾಹಕರಿಗೆ ಒಟ್ಟಾಗಿ ಕೈಗಾರಿಕೆ ಮೆಕ್ಯಾನಿಕಲ್ ಮತ್ತು ಡಿಜಿಟಲ್ ಜಗತ್ತಿನ ಸವಾಲುಗಳಿಗೆ ಪರಿಹಾರ ನೀಡಲು ನೆರವಾಗುತ್ತದೆ ಎಂದು ತಿಳಿಸಿದರು ಉದ್ಯಮ ಮತ್ತು ಶೈಕ್ಷಣಿಕ ಕ್ಷೇತ್ರಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕ್ವೆಸ್ಟ್ ಬೆಳಗಾವಿ ಬೆಂಗಳೂರು ಮತ್ತು ದೇಶದ ಹಲವು ಇಂಜಿನಿಯರಿಂಗ್ ಕಾಲೇಜುಗಳ ಜತೆ ಸಹಯೋಗವನ್ನು ಮಾಡಿಕೊಂಡಿದೆ ಇದರ ಪ್ರಮುಖ ಉದ್ದೇಶ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇತ್ತೀಚಿನ ತಂತ್ರಜ್ಞಾನಗಳ ಬಗ್ಗೆ ಸೂಕ್ತ ತರಬೇತಿಯನ್ನ ನೀಡಿ ಅವರನ್ನ ಉದ್ಯಮಗಳಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧರಾಗುವಂತೆ ಮಾಡುವುದು ಮತ್ತು ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನ ಸಿಗುವಂತೆ ಮಾಡುವುದಾಗಿದೆ ಈ ನಿಟ್ಟಿನಲ್ಲಿ ಕಂಪನಿಯು ಕಳೆದ ಒಂಬತ್ತು ವರ್ಷಗಳಿಂದ ಕೆಎಲ್ಎಸ್ ಗೊಗೊಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೊತೆ ಸಹಯೋಗವನ್ನು ಹೊಂದಿದೆ ಎಂದು ಹೇಳಿದರು ಪೀಪಲ್ ಹೂ ಫ್ರಾಮ್ ದಿಸ್ ಸಿಟಿ ದಿಸ್ ಸರೌಂಡಿಂಗ್ಸ್ ಹೂ ಸೆಟಲ್ ಅಕ್ರಾಸ್ ದ ಗ್ಲೋಬ್ ಇಲ್ಲಿಂದ ಎಜುಕೇಷನ್ ಮಾಡಿಬಿಟ್ಟು ಹೊರಗಡೆ ಏನು ಏನು ಕೆಲಸ ಮಾಡ್ತಾ ಇದಾರೆ ಬೆಂಗಳೂರಿನಲ್ಲಿರಬಹುದು ಬೇರೆ ಯಾವುದೋ ಸಿಟಿಯಲ್ಲಿರಬಹುದು ಇಂಡಿಯಾದಲ್ಲಿ ಅಥವಾ ಬೇರೆ ದೇಶದಲ್ಲಿರ್ಬೋದು ಅಲ್ಲಿಂದ ಬಂದು ವಾಪಸ್ ಬಂದು ಬೆಳಗಾಮಲ್ಲಿ ಆಗಿ ನಮ್ಮಲ್ಲಿ ವೆರಿ ವೆರಿ ಹೈ ಟೆಕ್ನಾಲಜಿ ಇಂಜಿನಿಯರಿಂಗ್ ಕೆಲಸ ಮಾಡುವಂತ ಒಂದು ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀವಿ ಇದು ಬಹಳ ಬಹಳ ಖುಷಿ ಕೊಡ್ತಾ ಇದೆ ಬೆಳಗಾಂವ್ ಒಂದು ಒಂದು ನಗರದಿಂದ ನಾವು ಇರುವಂತಹ ಇಂಜಿನಿಯರ್ಗಳನ್ನ ಉಪಯೋಗ ಪಡಿಸ್ಕೊತಾ ಇದೀವಿ ಅದ ಸೇಮ್ ಟೈಮ್ ವಿ ವಾಂಟ್ ಗಿವ್ ಇಟ್ ಬ್ಯಾಕ್ ಟು ದ ಬೆಳಗಾಂ ಸಿಟಿ ಆಸ್ ಹೇಳಿ ಶ್ರೀಕಾಂತ್ ನಾಯ್ಕ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ನಗರದ ಕರ್ನಾಟಕ ರಾಜ್ಯ ದಲಿತ ವೇದಿಕೆ ವತಿಯಿಂದ ಗೋಷ್ಠಿ ಏರ್ಪಡಿಸಿದರು ಜಮಖಂಡಿಯ ಪ್ರಮುಖ ರಸ್ತೆಗಳ ಅಗಲೀಕರಣ ಮಾಸ್ಟರ್ ಪ್ಲಾನ್ ಬಂದರೂ ಸರ್ವೆ ಕೆಲಸ ಮುಗಿದರೂ ಕೂಡ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಈ ಮಹತ್ವದ ಕಾಮಗಾರಿಯ ವಿಳಂಬವಾಗಿದೆ ಜನದಟ್ಟಣೆ ವಾಹನಗಳ ಓಡಾಟದಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗಿದೆ ಮಾರುಕಟ್ಟೆಗೆ ಸಾರ್ವಜನಿಕರು ಬಂದ್ರೆ ರಸ್ತೆಯ ಎರಡು ಬದಿಯಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಿರುವುದರಿಂದ ಹೋಗಲು ಬರಲು ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಎರಡು ಬದಿಯಿಂದ ವಾಹನಗಳು ಎದುರಿಗೆ ಬಂದರೆ ಅಪಘಾತ ಸಂಭವಿಸಿದ ಉದಾಹರಣೆಗಳು ತುಂಬಾ ಇವೆ ಅದೇ ರೀತಿ ಆಂಬುಲೆನ್ಸ್ ವಾಹನ ಮುಖಾಂತರ ಅಪಘಾತಗೊಂಡ ಗಾಯಾಳುಗಳು ಹಾಗೂ ಎರಿಗೆಗೆ ಬರುವ ಮಹಿಳೆಯರನ್ನ ಆಸ್ಪತ್ರೆಗೆ ಸಾಗಿಸಿರುವಾಗ ಬಹಳಷ್ಟು ತೊಂದರೆಯನ್ನು ಅನುಭವಿಸಿದ ಉದಾಹರಣೆಗಳು ನಡೆದಿವೆ ಮತ್ತು ನಗರದಲ್ಲಿ ಚಿಕ್ಕ ಚಿಕ್ಕ ರಸ್ತೆ ಇರುವುದರಿಂದ ಶಾಲಾ ಮಕ್ಕಳಿಗೆ ವಯೋವೃದ್ಧರಿಗೆ ಪಾದಚಾರಿಗಳಿಗೆ ರಸ್ತೆ ದಾಟುವುದಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ ಇದೇ ರೀತಿ ಮುಂದುವರಿದರೆ ಉಗ್ರವಾದ ಹೋರಾಟವನ್ನ ರಸ್ತೆಯ ನಡುವಿನಲ್ಲಿ ಕುಳಿತುಕೊಂಡು ಮಾಡಬೇಕಾಗುತ್ತದೆ ಎಂದು ದಿಲೀಪ್ ದಾಸಾಳ ಶಶಿಕಾಂತ್ ತೆರದಾಳ ಕೋಯಿನಾಗೋಳ ರವಿ ಬಾಗಿ ಹಾಗೂ ಸಂಘದ ಸದಸ್ಯರು ಎಚ್ಚರಿಕೆಯನ್ನು ನೀಡಿದರು ಕಚೇರಿಯವರಿಗೆ ಹನುಮಾನ್ ಮಂದಿರದಿಂದ ಚಿಕ್ಕ ಬಸವ ವೃತ್ತದಿಂದ ವಸಂತ್ ರೇಷ್ ಮಲ್ಲಿಕಾರ್ಜುನ್ ಗುಡಿ ಗುಡಿಯ ರಸ್ತೆ ಅರ್ಬನ್ ಬ್ಯಾಂಕ್ನಿಂದ ಹನುಮಾನ್ ಚೌಕ್ ಮಾರ್ಗವಾಗಿ ಮುಡೋಡು ರಸ್ತೆಯವರೆಗೆ ಈ ಮಾಸ್ಟರ್ ಪ್ಲ್ಯಾನ್ ಅನ್ನು ಅತಿ ಶೀಘ್ರದಲ್ಲಿ ಮಾಡದಿದ್ದರೆ ಮಾಸ್ಟರ್ ಅನ್ನು ಅತಿ ಶೀಘ್ರದಲ್ಲಿ ಕೈಲಿಟ್ಟು ಈ ಕೆಲಸವನ್ನು ಮಾಡದಿದ್ದರೆ ನಮ್ಮ ಕರ್ನಾಟಕ ರಾಜ್ಯ ದಲಿತ ವೇದಿಕೆ ಸಂಘಟನೆ ವೃತ್ತಿನಿಂದ ಜಮಖಂಡಿ ನಗರದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದಾಗಿದ್ದ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ